ಶಿವಶಂಕರ ಹರ ಹರ ಮಹಾದೇವ್ ಶಿವಕೋರ ಅನ್ನ ಭಿಕ್ಷಾ ಏನ್ ತಾಯಿ ನೀವು ನೀಡ್ತಾ ಇರೋದು ಅನ್ನ ಅನ್ನ ನಾನು ಮುಟ್ಟಿದ ತಕ್ಷಣ ಮಣ್ಣಾಗುತ್ತೆ ತಾಯಿ ನೋಡಿದ್ರ ನಿನ್ ಕೈ ಕೂಡಾನೆ ಅಂಥದ್ದು ಅಂತ ಕಾಣುತ್ತೆ ನನಗೆ ಶಾಪ ತಾಯಿ ಪತಿವ್ರತೆಯ ಸ್ತನ್ಯಪಾನ ಮಾಡಿದ್ರೇನೆ ನನಗೆ ಶಾಪ ವಿಮೋಚನೆ ಅದನ್ನು ನೀವು ಕೊಡಬಲ್ಲಿರಾ ಅಯ್ಯೋ ನಿನ್ ಬಾಯಿ ಬೆಂಕಿ ಹಾಕ ಭಿಕ್ಷೆ ಬೇಡಕ್ ಬಂದು ಏನೇನೋ ಬೇಡ್ತಿದೀಯೇನೋ ಸನ್ನಿಪಾನ ಬೇಕಾ ಸನ್ನಿಪಾನ ಸನ್ನಿಪಾನ ಬೇಕೇನೋ ನಡಿಯ ಆಚೆ ನಡಿಯ ಸನ್ನಿಪಾನ ಬೇಕಾ ನಡಿಯ ಆಚೆ ನಡಿಯ ಶಿವ ಶಿವ ಯಾಕೆ ಬೇಕು ಇಂತ ಅತ್ತೆ ಅಳಿಯನ್ನ ಮಾಡಿದ್ನು ಕತ್ತೆ ಅತ್ತೆ ನಿನ್ನ ನಂಬಿ ನಾ ಸತ್ತೆ ತಂದಾನ ತಾನನ ತಿನ್ನೋಕೆ ತಂಗ್ಳನ್ನ ಯಾಕೋ ಬೀಸೆ ಸುಮ್ಮನೆ ಕೂತಿದ್ಯಾ ಸಿಡಿ ಕೈಯಲ್ಲಿ ಬಂತು ಅಯ್ಯೋ ಅದನ್ನು ಸರಿ ಮಾಡ್ಕೊಳಕ್ ಬರೋದಿಲ್ವೇ ಗೊತ್ತಿಲ್ಲ ನೀವೇ ಹೇಳ್ಕೊಡಿ ಕೊಡು ಹೇಳು ಶಂಭೋ ಶಂಕರ ಹರ ಹರ ಮಹಾದೇವ್ ಶಿವಕೋರಾನ್ನ ಭಿಕ್ಷಾ ಬನ್ನಿ ಒಳಗೆ ಬನ್ನಿ ದಯಮಾಡಿ ಯಾರೋ ಅದು ಒಳಗೆ ಕರ್ಕೊಂಬರ್ತಿದೀಯಾ ಶಿವಕೋರಾನ್ನ ಭಿಕ್ಷಾ ಕಡಿದ್ರೆ ಹತ್ ಹತ್ಗೆ ಆಹಾರ ಆಗ್ತೀಯ ಭಿಕ್ಷೆ ಬಿಡಕ್ಕೆ ಬಂದಿದೀಯಾ ತಾಯಿ ಕೊಡೋ ಮನಸ್ಸಿದ್ರೆ ಕೊಡಿ ಇಲ್ದಿದ್ರೆ ಹೋಗು ಬನ್ನಿ ಈಗ ಮನೆಗೆ ಬಂದು ಜಂಗಮನೆಗೆ ಕೆಟ್ಟ ಮಾತಾಡಬಾರದು ತಾಯಿ ಹೌದತ್ತೆಮ್ಮ ಕೊಡ್ಬೇಕಾ ನೀವಿದೇನ ತಿನ್ನೋದು ಹೌದು ಸರಿ ಇನ್ಮೇಲೆ ನೀವು ಇದನ್ನೇ ತಿನ್ನಿ ಶಿವಶಿವ ಶಿವಶಿವ ಊಡ್ದೊತ್ತಲ್ಲೇ ಮನೆ ಬಾಗಿಲು ಬಂದವ್ರನ್ನ ಬೈದು ಬರೀ ಕೈಲಿ ಕಳಿಸೋದು ಧರ್ಮ ಅಲ್ಲ ಅವ್ರಿಗೇನಾದ್ರೂ ಕೊಟ್ಟು ಕಳಿಸ್ಬೇಕಾಗಿತ್ತಮ್ಮ ಕೊಡ್ಬೇಕಾ ಅವನು ಕೊಡೋದನ್ನ ನಾಲ್ಕು ನಿನಗೆ ಕೊಡ್ತೀನಿ ಏನೋ ದೊಡ್ಡಳಿಯನ್ ರೋಗ ನಿನಗೂ ಬಂದ್ಬಿಡ್ತಾ ಸುಮ್ಮನೆ ಮನೇಲಿ ತಿನ್ಕೊಂಡು ಬಿದ್ದಿರೋದು ಬಿಟ್ಟು ದಾನ ಮಾಡ್ಬೇಕು ಅಂತೀಯ ನನಗೆ ಅನ್ನಕ್ಕಾಗಿ ನಿಮ್ಮನೇಲಿ ಬಿದ್ದಿಲ್ಲ ನಾನು ಹೇಳ್ತೀನಿ ನನ್ನ ಜೊತೆಲಿ ಕಳಿಸ್ಕೊಡಿ ಕರ್ಕೊಂಡು ನಾವು ಅಪ್ಪನ ಮನೆಗೆ ಹೋಗ್ತೀನಿ ನೀವು ಕಳಿಸದೇ ಇದ್ರೆ ನಾನೇ ಹೇಳ್ಕೊಂಡು ಹೋಗ್ತೀನಿ ಏನು ತಿಳಿದಿರೋ ನನ್ನ ಮಗಳನ್ನ ನಿಮ್ ಜೊತೆ ಕಳ್ಸೋ ಬಂದು ಮೇಲೂ ತಳ್ಳಿಬಿಡಿ ತಾಯಿಲಿ ನಾನ್ ಬೇರೆ ಮದುವೆ ಮಾಡ್ಕೊಂಡು ಸುಖವಾಗಿರ್ತೀನಿ ಅಷ್ಟೇ ನಮ್ಮ ಅಪ್ಪನ ಮನೆಗೆ ನೀನು ನನ್ನ ಹೆಂಡತಿ ನನ್ ಜೊತೆ ನಮ್ಮ ಅಪ್ಪನ ಮನೆಗೆ ಬಾ ನೀನು ನನ್ ಗಂಡ ನನ್ ಜೊತೆ ನಮ್ಮ ಅಪ್ಪನ ಮನೇಲಿ ಇರು ನನ್ ಜೊತೆ ಬಾ ಇರೇಳು ಬಾ ಇರೇ ಬಾ ಇರೇ ಸೀರೆ ಬೇಕು ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಸ್ವಾಮಿ ಸ್ವಲ್ಪ ನನ್ನ ಸಹಾಯ ಮಾಡಿ ಶಂಭೋ ಶಂಕರ ನನ್ನ ಆಸೆ ಪೂರೈಕೆ ಮಾಡೋ ಚೈತನ್ಯ ನಿಮಗಿದೆಯೇ ನ್ಯಾಯಸಮ್ಮತವಾದ ಧರ್ಮದ ಕೋರಿಕೆಯಾಗಿದ್ದರೆ ಶಿವಾನುಗ್ರಹವಾಗಬಹುದು ಸ್ವಾಮಿ ಹಾಗಾದರೆ ಕೇಳಿ ನಾನು ಶಾಪಕ್ಕೆ ಗುರಿಯಾಗಿದ್ದೇನೆ ಏನೋ ತಿನ್ನೋ ಹಾಗಿಲ್ಲ ಮುಟ್ಟಿದ್ದೆಲ್ಲವೂ ಮಣ್ಣಾಗುತ್ತೆ ನನ್ನ ಶಾಪ ನಿವಾರಣೆಯಾಗಬೇಕಾದರೆ ಏನಾಗಬೇಕು ಸ್ವಾಮಿ ನಾನು ಪತಿವ್ರತೆಯ ಸ್ತನ್ಯಪಾನ ಮಾಡಬೇಕು ನಿಮ್ಮ ಮೌನ ಅರ್ಥವಾಯಿತು ನಾನೇನು ಬರ್ತೇನೆ ನಿಲ್ಲಿ ನಾವು ನಿಮ್ಮಂತವರ ಆಶೀರ್ವಾದಕ್ಕೆ ಪಾತ್ರರೇ ಹೊರತು ಆಗ್ರಹಕ್ಕಲ್ಲ ಬನ್ನಿ ಮಂಗಳ ಅವರ ಅಪೇಕ್ಷೆ ಏನು ಅಂತ ಸರಿಯಾಗಿ ಕೇಳಿದೀಯಾ ಅದು ನಿನ್ನಿಂದ ಸಾಧ್ಯವೇ ಆಗು ಹೋಗುಗಳು ಮಾನಾಪಮಾನಗಳೆಲ್ಲ ಶಿವಾರ್ಪಣವೆಂದು ನಾನಿವ್ರ ಕೋರಿಕೆಯನ್ನ ತೀರಿಸ್ತೀನಿ ಬನ್ನಿ ಸ್ವಾಮಿ ದಯಮಾಡಿಸಿ ಬನ್ನಿ ನನ್ನ ಸ್ತನ್ಯಪಾನ ಮಾಡಬೇಕು ಅಂತಿರೋ ನೀವು ಹಿಂದಿನ ಜನ್ಮದಲ್ಲಿ ನನ್ನ ಮಗನಾಗೇ ಇರಬೇಕು ಆ ಜನ್ಮದಲ್ಲಿ ವಂಚಿತರಾಗಿ ಈ ಜನ್ಮದಲ್ಲಿ ಕೋರ್ತಾ ಇದ್ದೀರಾ
ಪರಮೇಶ್ವರ ಗೌರಿಪತಿ ನನ್ನ ಮಗನ ಕೋರಿಕೆಯನ್ನ ಪೂರ್ತಿ ಮಾಡೋದಕ್ಕೆ ಅನುಗ್ರಹಿಸು ಸ್ವಾಮಿ ಹಾಲು ಕುಡಿಸಿದ್ದೀನಿ ಅಮ್ಮ ಮಹಾಪತಿವ್ರತೆ ಪರಮ ಪೂಜ್ಯಳೆ ಮಾತೃ ಸ್ವರೂಪಳೆ ನಿನ್ನಿಂದ ನನ್ನ ಶಾಪ ವಿಮೋಚನೆಯಾಯಿ ಧನ್ಯನಾದೆ ತಾಯಿ ಧನ್ಯನಾದೆ ಶಿವಾರ್ಪಣಮಸ್ತು ಗಿರಿಜಾ ಏನ್ ಮಾಡ್ತಿದ್ದೀಯ ನೀನ್ ಹೇಳ್ಕೊಟ್ಟಿದ್ಯಲ್ಲಮ್ಮ ಲಾಡು ಮಾಡಿದ್ದೀನಿ ಹೇಗ್ ಮಾಡಿದೀಯಾ ನೋಡ್ತೀನಿ ಏ ಗಿರಿಜಾ ನಿನ್ ಕಣ್ ಕೆಟ್ಟಿದ್ಯೇನೆ ಲಾಡು ಕೊಡು ಅಂದ್ರೆ ಕಲ್ ಕೊಟ್ಟಿದ್ಯಲ್ಲೇ ನನ್ ಕಣ್ ಚೆನ್ನಾಗೇ ಇದೆ ನಿನ್ ಕಣ್ಣೆ ಕೆಟ್ಟಿರೋದು ಅದು ಲಾಡೋ ಕಲ್ಲೋ ಕಣ್ ಬಿಟ್ಟು ನೋಡು ಕಲ್ಲು ಹೋಯ್ತು ನನ್ ಹಲ್ಲು ನಾನ್ ಹಾಡದ ಮಗಳು ನನ್ಗೆ ಕಲ್ ಕೊಡ್ತಿದ್ಯಾ ಅಮ್ಮ ನಿನ್ಗೇನ್ ಹುಚ್ಚಿಡ್ತಿದ್ಯೋ ಇಲ್ಲ ತಲೆ ಕೆಟ್ಟಿದ್ಯೋ ಲಾಡು ಕೊಟ್ಟು ಕಲ್ಲು ಅಂತೀಯ ಅಯ್ಯೋ ನಿನ್ ಮನೆ ಹಾಳಾಗ ನನ್ ಹೊಟ್ಟೆ ಉರಿಸ್ತಾ ಇದೆಯಲ್ಲೇ ಲಾಡು ಏನೇ ಇದು ಕಲ್ಲು ಲಾಡು ಅತ್ತೆಮ್ಮ ಲಾಡು ತುಂಬಾ ಚೆನ್ನಾಗಿದೆ ನೀವು ಮಾಡಿದ್ದು ಇಲ್ಲ ನನ್ನ ಹೆಂಡತಿ ಮಾಡಿದ್ದು ಅಯ್ಯೋ ಪಾಪಿ ನನ್ ಹೊಟ್ಟೆ ಉಡಿಸ್ತಾ ಇದೆಯಲ್ಲೋ ಇದು ಕಲ್ಲು ಶಿವ ಶಿವ ತಿನ್ನೋ ಪದಾರ್ಥನ ಯಾರು ಬಿಸಾಕಿದಾರಲ್ಲಪ್ಪ ಇಲ್ಲಿ ಯಾರಿಲ್ಲಿ ಲಾಡು ಹಾಕಿರೋದು ಅದು ಲಾಡುನ ಅಪ್ಪ ಮಗಳು ಅಳಿಯ ಎಲ್ಲ ಸೇರ್ಕೊಂಡು ಬರ್ತಾ ಬರ್ತಾ ಏನಾಗಿದೆಯಾ ನಿನ್ಗೆ ಹೀಗಾಡ್ತಿದ್ದಿ ನೀನು ಆಹಾರಕ್ಕೆ ಅಗೌರವ ತರಬಾರ್ದು ಲಕ್ಷ್ಮೀ ಸಮಾನ ಕಣ್ಗೋತ್ಕೊಂಡ್ ತಿನ್ನು ಆ ಕಲ್ಲನ್ನ ಯಾರು ತಿಂತಾರೆ ಕಲ್ಲ ಇದು ಕಲ್ಲು 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 ಲಾಡು ಚೆನ್ನಾಗಿದ್ಯಾ ನಾನೇ ಮಾಡಿದ್ದು ಚೆನ್ನಾಗಿದೆ ಕಣಮ್ಮ ಏನ್ರಿ ನೀವು ತಿಂತಿದ್ದೀರಾ ರುಚಿಯಾಗಿದೆ ಕಣೆ ಕಲ್ಲು ಅಮ್ಮ ನೀನ್ ಮುಟ್ಟಿದ್ದೆಲ್ಲ ಕಲ್ಲು ಇನ್ಮೇಲೆ ಬರೀ ಕಲ್ ತಿನ್ಕೊಂಡೇ ಇರ್ಬೇಕು ಏನಿ ವಿಚಿತ್ರ ನಮ್ ಕೈಗೆ ಬಂದ್ರೆ ಲಾಡು ಅವ್ರ ಕೈಗೆ ಹೋದ್ರೆ ಕಲ್ಲು ನಿಮ್ ಮಗಳು ಮಂಗಳ ನನ್ಗೆ ಮಾಯರ ಮಟನ ಮಾಡಿಸಿದಾಳೆ ಮಾವ ಯಾರ ಜಂಗಮರು ದೀಕ್ಷಕ್ ಬಂದಿದ್ರು ಅತ್ತೆ ಕಲ್ ಕೊಟ್ರು ನೀವ್ ಅದನ್ನೇ ತಿನ್ಕೊಂಡಿರಂತೇಳಿ ಹೊರಟೋದ್ರು ಅದಕ್ಕೆ ಯಾರೋ ಮಹಾನುಭಾವರು ಇರ್ಬೇಕು ಎಲ್ಲಿದಾರೋ ಯಾರೋ ಎಲ್ಲಿದ್ರು ಹುಡುಕಿ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಳ್ಳೋಣ ನೋಡಿ ಅವರು ಎಲ್ಲಿದಾರೋ ಏನೋ ಮಂಗಳೇ ಗೊತ್ತಿದ್ರು ಗೊತ್ತಿರಬಹುದು ಅವಳನ್ನೇ ಹೋಗಿ ಕೇಳೋಣ ನಡಿ ನಡಿರಿ ಅಕ್ಕ ಓ ಅಕ್ಕ ಬಂದೆ ಗಿರ್ಜಾ ಅಪ್ಪ ಅಮ್ಮ
ಬನ್ನಿಪ್ಪಾ, ಬನ್ನಿ ಚಿಕ್ಕಮ್ಮ. ಅಮ್ಮನ ಗತಿ ಮುಗಿತು. ಯಾಕೆ? ಅವಳು ಮುಟ್ಟಿದ್ದೆಲ್ಲ ಕಲ್ಲು. ಯಾಕೆ ಚಿಕ್ಕಮ್ಮ, ಏನಾಯ್ತು? ನಾವು ತಿನ್ನೋದ್ ಕಲ್ಲು ಅಂತ ಯಾರೋ ಜಂಗಮರಿಗೆ ಅಮ್ಮ ಕಲ್ ಕೊಟ್ಲಂತೆ, ಅವ್ರ ಅದನ್ನೇ ತಿನ್ನು ಅಂದ್ರಂತೆ. ಹೌದು, ಗೊತ್ತಿಲ್ಲೇ ತಪ್ಪು ಮಾಡ್ಬಿಟ್ಟೆ ಮಂಗ್ಲ. ಈಗ ಹಸುವಿನಿಂದ ಸಾಯ್ಬೇಕಾಗಿದೆ. ನೀವ್ ಯಾರ್ಯಾರ ಕಷ್ಟನೂ ಪರಿಹಾರ ಮಾಡ್ತಿದ್ದೀರಂತೆ. ನನ್ ಕಷ್ಟನೂ ಪರಿಹಾರ ಮಾಡಮ್ಮ. ಚಿಕ್ಕಮ್ಮ, ನಾನ್ ನಿಮ್ ಮಗಳು, ನನ್ಗ್ಯಾಕಿಂತ ದೊಡ್ಡ ಮಾತು? ಜಂಗಮರು ಶೀಘ್ರ ಕೋಪಿಗಳು, ಹಾಗೆ ಶೀಘ್ರ ವರಪ್ರದಾಯಕರು. ಅನನ್ಯ ಭಕ್ತಿಯಿಂದ ಬೇಡ್ಕೊಳ್ಳೋಣ, ಎಲ್ಲಿದ್ರೂ ಕರುಣಿಸ್ತಾರೆ. ರುದ್ರಿ, ನನ್ನ ಮಗಳ ಗುಣ ಈಗಲಾದ್ರೂ ಅರ್ಥವಾಯ್ತಾ? ನೀನ್ ಅವಳನ್ನ ಅಷ್ಟು ಗೋಳಿಕೊಂಡಿದ್ರು ಅದನ್ನೆಲ್ಲ ಮರೆತು ನಿನಗೋಸ್ಕರ ಪ್ರಾರ್ಥನೆ ಮಾಡಕ್ ಹೋಗಿದ್ದಾಳೆ. ಸರ್ವರ ಇಷ್ಟಗಳನ್ನು ಸಲ್ಲಿಸ್ತಾ ಇರೋ ಶಿವಸ್ವರೂಪಿಯಾದ ಅಕ್ಷಯ ಪಾತ್ರೆ, ನನ್ನ ಚಿಕ್ಕಮ್ಮನ ಕಷ್ಟವನ್ನು ಪರಿಹಾರ ಮಾಡು. ಶಾಪ ಕೊಟ್ಟ ಸ್ವಾಮಿ, ತಾವೆಲ್ಲಿದ್ದರೂ ಸರಿ, ನನ್ನ ಚಿಕ್ಕಮ್ಮನ ಅಪರಾಧವನ್ನು ಕ್ಷಮಿಸಿ ಕಾಪಾಡಿ. ಓಂ ಶಿವಾಯ ನಮಃ. ಓಂ ಶಿವಸ್ವರೂಪಿಯೇ ನಮಃ. ಧನ್ಯೋಸ್ಮಿ, ಧನ್ಯೋಸ್ಮಿ. ತಗೊಳ್ಳಿ ಚಿಕ್ಕಮ್ಮ. ಅಮ್ಮ ಕಲ್ಲು ಸುಮ್ಮನಿರು ಗಿರ್ಜಾ, ತಗೊಳ್ಳಿ ಚಿಕ್ಕಮ್ಮ, ಗುರುಗಳ ಅನುಗ್ರಹ ಆಗಿದೆ. ಬೇಕಾಗತ್ತೆ ಅಂತ ನೀನು ಕೊಟ್ಟ ತಟ್ಟೆಯಿಂದಲೇ ಈಗ ನಿನ್ನ ಪ್ರಾಣ ಉಳಿದಿರೋದು. ನನ್ನ ಮಂಗಳ, ಬೇಡ್ಕೊಂಡಿದ್ರಿಂದ ನಿನ್ನ ಪಾಪ ಎಲ್ಲ ಕಳೀತು. ಇಲ್ಲ ಹೋಗಿದ್ರೆ ಹಸಿವಿನಿಂದ ಕೊರಗಿ ಕೊರಗಿ ಸಾಯ್ಬೇಕಾಗಿತ್ತು. ಮಂಗಳ, ನಾನ್ ಮಹಾಪಾಪಿ, ನನ್ ಕ್ಷಮಿಸಮ್ಮ. ಇನ್ಮೇಲಾದ್ರೂ ಧರ್ಮದಿಂದ ನಡ್ಕೋ. ಮಂಗಳ, ಜೋಯಿಸರು ಕಾಶಿಗೆ ಹೋಗ್ತಾ ಇದ್ದಾರೆ, ನಾನು ಅವ್ರ ಜೊತೆಲಿ ಹೋಗಿ ಬರ್ತೀನಮ್ಮ. ನಾನು ನಿಮ್ ಜೊತೆಲಿ ಬರ್ತೀನಿ. ತೀರ್ಥಯಾತ್ರೆ ಮಾಡಿ ನಾನ್ ಮಾಡಿರೋ ಪಾಪನೆಲ್ಲ ಕಳ್ಕೋತೀನಿ. ಮಂಗಳ, ಗಿರಿಜಿಂಗ್ ಒಂದ್ ಸ್ವಲ್ಪ ಬುದ್ಧಿ ಹೇಳಿ, ನೀನೇ ಅವಳು ನೋಡ್ಕೊಳ್ಳಮ್ಮ. ಬರ್ತೀನಿ, ಬರ್ತೀನಮ್ಮ. ನೀನ್ಯಾಕೆ ಬೆನ್ನು ಹತ್ತಿದ್ದು ಬೇತಾಳದಾಗ ಹಿಂದೆ ಬರ್ತಾ ಇದೀಯೋ? ಯಾತ್ರೆ ಮಾಡೋ ವಯಸ್ಸಲ್ವೋ ನಿಂದು, ಮನೆಯಲ್ಲಿದ್ದು ಸಂಸಾರ ಮಾಡೋ ವಯಸ್ಸು. ಗಿರಿಜನ್ ಚೆನ್ನಾಗಿ ನೋಡ್ಕೋ. ನಾನ್ ನೋಡ್ಕೊಳ್ತಿದ್ದೀನಿ ಮಾವಯ್ಯ, ಅವಳನ್ನ ನೋಡ್ತಾನೆ ಇಲ್ಲ. ಅಕ್ಕ, ಈ ತಟ್ಟೆ ಏನೇನೋ ಉಪಕಾರ ಮಾಡುತ್ತಲ್ಲ, ನನಗಷ್ಟು ಉಪಕಾರ ಮಾಡು ಅನ್ನಕ್ಕ. ನಿಂಗೇನ್ ಬೇಕಮ್ಮ? ಆ ಮಹಾದೇವನ್ ಕಾಟ ತಪ್ಪಿದ್ರೆ ಸಾಕು. ಚೇಚೆ, ಅವನು ನಿನ್ ಕೈ ಹಿಡಿದ ಗಂಡ, ದೇವ್ರ ಸಮಾನ. ಮರ್ಯಾದೆ ಕೊಟ್ಟು ಅವನ್ ಹೇಳ್ದ ಕೇಳ್ಕೊಂಡಿರ್ಬೇಕು. ಮರ್ಯಾದೆ ಕೊಡ್ತೀನಿ,